ಮುಧೋಳ ರೈತ ಮುಖಂಡ ಯಲ್ಲಪ್ಪ ಹೆಗಡೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಸಹೋದರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ। ಮುಧೋಳ ರೈತ ಮುಖಂಡ ಯಲ್ಲಪ್ಪ ಹೆಗಡೆ ಮೇಲೆ ಹಲ್ಲೆಯಾಗಿತ್ತು। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಸಹೋದರನ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು। ಮುರುಗೇಶ್ ನಿರಾಣಿ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ। ಸಾಮಾಜಿಕ ಕಾರ್ಯಕರ್ತ ಹನುಮಂತ ಶಿಂಧೆಯಿಂದ ದೂರು ದಾಖಲಾಗಿದೆ। ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು। ಮುಧೋಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ। ಮುರುಗೇಶ್ ನಿರಾಣಿ ಹಾಗೂ ಸಹೋದರ ಸಂಗಮೇಶ್ ನಿರಾಣಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು। ಮುಧೋಳ ರೈತ ಮುಖಂಡ ಯಲ್ಲಪ್ಪ ಹೆಗಡೆ ಮೇಲೆ ಹಲ್ಲೆ ನಡೆಸಲಾಗಿತ್ತು। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ ಹನುಮಂತ ಶಿಂಧೆ ದೂರು ಕೊಟ್ಟಿದ್ದರು। ಈ ದೂರಿನ ಹಿನ್ನೆಲೆಯಲ್ಲಿ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸರು। ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲೂ ಕೂಡ ಒಂದು ಕಡೆ ಎಫ್ಐಆರ್ ಕಾಪಿ ಮತ್ತೊಂದು ಕಡೆ ಆ ರೈತ ಮುಖಂಡ ಯಲ್ಲಪ್ಪ ಹೆಗಡೆ ಅವರ ಮೇಲೆ ಹಲ್ಲೆಯಾಗಿದೆ। ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರುವಂತ ಒಂದು ದೃಶ್ಯ। ಹಾಗಾದ್ರೆ ಏನಿದು ಘಟನೆ, ಘಟನೆಯ ಹಿನ್ನೆಲೆ ಏನು, ಯಾಕಾಗಿ ಹಲ್ಲೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ। ಹಲ್ಲೆಗೆ ಒಳಗಾದ ರೈತ ಯಲ್ಲಪ್ಪ ಅವರಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ। ನಿನ್ನೆ ಬೆಳಗ್ಗೆ ರೈತ ಮುಖಂಡ ಯಲ್ಲಪ್ಪ ಮೇಲೆ ಅಟ್ಯಾಕ್ ನಡೆಸಲಾಗಿತ್ತು। ಇಂಗಳಗಿ ಕ್ರಾಸ್ ಬಳಿ ರೈತ ಮುಖಂಡನ ಮೇಲೆ ನಡೆದಿರುವಂತಹ ಹಲ್ಲೆ ಇದು। ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಇಂಗಳಗಿ ಕ್ರಾಸ್ನಲ್ಲಿ ನಡೆದಿರುವಂತಹ ಹಲ್ಲೆ। ಹನುಮಂತ ಶಿಂಧೆ ಜೊತೆ ತೆರಳುತ್ತಿದ್ದಾಗ ಈ ಅಟ್ಯಾಕ್ ನಡೆಸಲಾಗಿತ್ತು। ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು ಯಲ್ಲಪ್ಪ ಹೆಗಡೆ। ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಈಗ ಯಲ್ಲಪ್ಪ ಹೆಗಡೆಯವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ। ತೀವ್ರವಾಗಿ ಗಾಯಗೊಂಡಿದ್ದಾರೆ। ಬುಲೆರೋದಲ್ಲಿ ಬಂದಿದ್ದ 6 ಜನ ಮುಸುಕುಧಾರಿಗಳಿಂದ ಈ ಹಲ್ಲೆ ನಡೆಸಲಾಗಿತ್ತು। ಆಯುಧಗಳಿಂದ ಯಲ್ಲಪ್ಪ ಹೆಗಡೆ ತಲೆಗೆ ಹಲ್ಲೆ ನಡೆಸಿ ಆ ಮುಸುಕುಧಾರಿಗಳು ಪರಾರಿಯಾಗಿದ್ರು। ನಿರಾಣಿ ಸಹೋದರರೇ ಕಾರಣ ಅಂತ ದೂರಿನಲ್ಲಿ ಆರೋಪ ಮಾಡಲಾಗಿದೆ। ಹನುಮಂತ ಶಿಂಧೆ ಈ ದೂರು ಕೊಟ್ಟಿದ್ದಾರೆ। ಈ ದೂರನ್ನು ಆಧರಿಸಿ ನಿರಾಣಿ ಹಾಗೂ ಅವರ ಸಹೋದರ ಸಂಗಮೇಶ್ ನಿರಾಣಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ। ಪ್ರೊಟೆಸ್ಟ್ ಮಾಡ್ಕೊಂಡಿದ್ರು ನಿರಾಣಿ ಅವರ ಲೀಗಲ್ ನೋಟಿಸ್ ಕೊಟ್ಟಿದ್ದರಿಂದ ಅಂದ್ಕೊಂಡಿದ್ದೀವಿ। ನಿರಾಣಿ ಫಾಲೋವರ್ಸ್ಗಳು ಮರ್ಡರ್ ಮಾಡಿದ್ವಿ ಅಂತ 2 ದಿನದಿಂದ ರೂಮರ್ಸ್ ಹೇಳ್ತಿದ್ರು। ನಾವೆಲ್ಲ ಕಾಮನ್ ಅಂತೇಳಿ ನಾವು ನಮ್ಮ ಹೋರಾಟಕ್ಕೆ ಕೊಂಡಿದ್ವಿ। 8 ಜನ ಇದ್ವಿ ನಾವು, ನಮ್ಮ ಗಾಡಿಗೆ ಅಡ್ಡಕ್ಕೆ ಕೋಲೋರದಾಗ ಮಂಕಿ ಕಪ್ಪ ಹೆಲ್ಮೆಟ್ ಹಾಕ್ಕೊಂಡು ಬಂದು ದೊಡ್ಡ ದೊಡ್ಡ ಗೋಡೆಗೆ ಇಟ್ಕೊಂಬಂದ್ರು। ನಾವು ಯಾಕೆ ನಮ್ಮ ಗಾಡಿ ಗುಚ್ಚಿರೋ ಕೇಳ್ಬೇಕಂತ ನಿಂತೀವಿ। ನಮ್ಮಲ್ಲಿ ನಮ್ಮ ಬಡ ಮಾಡಿದ್ರು, ಆಮೇಲೆ ಸಿಕ್ಕಿರೋದ್ರಿಂದ ಎಲ್ಲ। ಹಾಗಾದ್ರೆ ಈ ಘಟನೆಯ ಹಿನ್ನೆಲೆ ಏನು, ಅವರ ಹಲ್ಲೆಗೆ ಕಾರಣ ಏನು? ಎಲೆಕ್ಷನ್ ವೇಳೆ ಆರೋಪ ಮಾಡಿದ್ರು ರೈತ ಮುಖಂಡ ಯಲ್ಲಪ್ಪ। ಯಲ್ಲಪ್ಪ ಹೆಗಡೆ ವಿರುದ್ಧ 5 ಕೋಟಿ ಮಾನನಷ್ಟದ ಕೇಸ್ ಕೂಡ ದಾಖಲು ಮಾಡಲಾಗಿತ್ತು। ಮಾನನಷ್ಟದ ಕೇಸ್ ದಾಖಲಿಸಿ ನಿರಾಣಿ ನೋಟಿಸ್ ನೀಡಿದ್ರು। ಈ ವಿಚಾರವಾಗಿ ಮಾಜಿ ಸಚಿವ ನಿರಾಣಿ ವಿರುದ್ಧ ಹೋರಾಟವನ್ನು ಕೂಡ ಮಾಡಲಾಗಿತ್ತು। ಹುಚ್ಚಾಸ್ಪತ್ರೆಗೆ ಸೇರಿಸಲು ಹಣದ ಅವಶ್ಯಕತೆ ಎಂದು ಹೋರಾಟ ನಡೆಸಲಾಗಿತ್ತು। ಭಿಕ್ಷಾಟನೆ ಮೂಲಕ ಹಣ ಸಂಗ್ರಹಕ್ಕೆ ಮುಂದಾಗಿದ್ರು ಈಗ ಹಲ್ಲೆಗೆ ಒಳಗಾಗಿರುವಂತಹ ಯಲ್ಲಪ್ಪ ಹೆಗಡೆ। ಭಿಕ್ಷಾಟನೆಗೆ ತೆರಳುವ ಸಂದರ್ಭದಲ್ಲೇ ದುಷ್ಕರ್ಮಿಗಳು ಅವರು ಅಟ್ಯಾಕ್ ಮಾಡಿದ್ದಾರೆ ಯಲ್ಲಪ್ಪ ಹೆಗಡೆ ಮೇಲೆ। ಹಲ್ಲೆಗೆ ನಿರಾಣಿ ಹಾಗೂ ಸಹೋದರ ಕಾರಣ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಹನುಮಂತ ಶಿಂಧೆ। ಹನುಮಂತ ಶಿಂಧೆ ಅವರ ಜೊತೆ ತೆರಳುತ್ತಿದ್ದಾಗ ಈ ಹಲ್ಲೆ ನಡೆದಿರುವಂಥದ್ದು। ಈ ನಿಟ್ಟಿನಲ್ಲಿ ಹನುಮಂತ ಶಿಂಧೆ ಅವರು ದೂರು ಕೊಟ್ಟಿದ್ದಾರೆ। ಈ ಹಲ್ಲೆಗೆ ನಿರಾಣಿ ಹಾಗೂ ಅವರ ಸಹೋದರನೇ ಕಾರಣ ಅಂತ ದೂರು ಕೊಟ್ಟಿದ್ದಾರೆ। ಈ ದೂರನ್ನು ಆಧರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ। ರೈತ ಮುಖಂಡನ ಮೇಲೆ ಹಲ್ಲೆ ಖಂಡಿಸಿ ಬಂದ್ಗೆ ಕರೆ ಕೊಡಲಾಗಿದೆ। ಇಂದು ಬೀಳಗಿ ಪಟ್ಟಣ ಬಂದ್ಗೆ ರೈತ ಸಂಘ ಕರೆ ಕೊಟ್ಟಿದೆ। ರೈತ ಮುಖಂಡ ಯಲ್ಲಪ್ಪ ಹೆಗಡೆ ಮೇಲೆ ಹಲ್ಲೆ ಖಂಡಿಸಿ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬಂದ್ಗೆ ಕರೆ ನೀಡಲಾಗಿದೆ। ಆರೋಪಿಗಳನ್ನು ಬಂಧಿಸಬೇಕು, ಯಲ್ಲಪ್ಪಗೆ ರಕ್ಷಣೆ ನೀಡಬೇಕು ಅಂತ
ರೈತ ಸಂಘಟನೆಗಳು ಆಗ್ರಹಿಸಿವೆ. ಇವತ್ತು ಈ ಹಲ್ಲೆ ಖಂಡಿಸಿ ಬಂದ್ಗೆ ಕರೆ ಕೊಡಲಾಗಿದೆ. ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬಂದ್ಗೆ ಕರೆ ನೀಡಲಾಗಿದೆ. ಇವತ್ತು ಬೀಳಗಿ ಪಟ್ಟಣ ಬಂದ್ಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿವೆ. ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು, ರೈತ ಮುಖಂಡ ಎಲ್ಲಪ್ಪಗೆ ರಕ್ಷಣೆ ನೀಡಬೇಕು ಅಂತ ರೈತ ಸಂಘಟನೆಯ ಮುಖಂಡರು ಆಗ್ರಹಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ, ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಿಜಗುಣ ಮಠಪತಿ, ಈ ಘಟನೆ ಈಗ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ, ಬಟ್ ಈ ಹಿಂದೆ ಏನೇನೆಲ್ಲ ಆಯಿತು, ಯಾಕಾಗಿ ಹಲ್ಲೆ ನಡೀತು ಅನ್ನುವಂಥದ್ದನ್ನ ಒಂದು ಬಾರಿ ಹೇಳೋದಾದ್ರೆ, ಘಟನೆ ಹಿನ್ನೆಲೆ ಹೇಳೋದಾದ್ರೆ. ಖಂಡಿತ, ಏನು ಸಾಮಾಜಿಕ ಹೋರಾಟಗಾರ ಹಾಗೂ ರೈತ ಮುಖಂಡ ಯುವ ನಾಯಕ ಯಲ್ಲಪ್ಪ ಹೆಗಡೆಯವರ ಮೇಲೆ ನಿನ್ನೆಯಷ್ಟೇ ಒಂದು ಮುಧೋಳ ನಗರದ ಹೊರವಲಯದ ಒಂದು ಏನು ಇಂಗ್ಳಿಗೆ ಕ್ರಾಸ್ ಬಳಿ ಒಂದು ಸಿನಿಮೆಯ ರೀತಿಯಲ್ಲಿ ಒಂದು ಮಾರಣಾಂತಿಕ ಹಲ್ಲೆಯ ಘಟನೆ ನಡೆದಿರ್ತಕ್ಕಂಥದ್ದು. ಆ ಬೆನ್ನಲ್ಲೇ ರೈತ ಸಂಘಟನೆಗಳು ಏನು ಒಂದು ಆಕ್ರೋಶ ಭರಿತವಾಗಿ ನಿನ್ನೆಯಷ್ಟೇ ಮುಧೋಳ ಕೂಡ ಒಂದು ಮುಧೋಳನ ರಾಯಣ್ಣ ಸರ್ಕಲ್ನಲ್ಲಿ ಪ್ರತಿಭಟಿಸುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು. ತದನಂತರ ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ಯಲ್ಲಪ್ಪ ಹೆಗಡೆ ಇದ್ದಾರೆ, ಅವರಿಗೆ ಮುಧೋಳನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಮುಂದಾದ್ದು. ತದನಂತರ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಇವಾಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಲ್ಲಪ್ಪ ಹೆಗಡೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ನಿನ್ನೆಯ ಒಂದು ಏನು ಒಂದು ಮಾಹಿತಿಯ ಏನು ವೈದ್ಯಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಔಟ್ ಆಫ್ ಡೇಂಜರ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಿದ್ರು. ಈಗ ಸ್ವಲ್ಪ ಯಲ್ಲಪ್ಪ ಹೆಗಡೆಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರತಕ್ಕಂಥದ್ದು. ಈ ಘಟನೆಗೆ ಹಿನ್ನೆಲೆಯನ್ನು ನೋಡಿದಾಗ ನಿನ್ನೆ ಅವರು ಏನು ಬೀಳಗಿ ನಗರದಲ್ಲಿ ಒಂದು ಪ್ರತಿಭಟನೆಗೆ ಅವರು ಹೊರಟಿದ್ರು ಮುಧೋಳ ನಗರದಿಂದ. ಅದು ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ವಿರುದ್ಧ ಒಂದು ಭಿಕ್ಷಾಟನೆಯನ್ನ ಮಾಡಿ ಅದರಿಂದ ಬಂದಿರತಕ್ಕಂಥ ಹಣದಿಂದ ಅವರಿಗೆ ಏನು ಅವರು ಮಾನಸಿಕವಾಗಿ ನೊಂದಿದ್ದಾರೆ ಅಂತಕ್ಕಂಥ ಒಂದು ಕೋರ್ಟ್ನ ಲೀಗಲ್ ನೋಟಿಸ್ ಅನ್ನ ಯಲ್ಲಪ್ಪ ಹೆಗಡೆ ಅವರಿಗೆ ನೀಡಿದ್ರು. ಯಾಕಂತಂದ್ರೆ ಇವರು ಬೀಳಗಿ ವಿಧಾನಸಭಾ ಕ್ಷೇತ್ರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಯಲ್ಲಪ್ಪ ರೈತ ಮುಖಂಡ ಯಲ್ಲಪ್ಪ ಹೆಗಡೆ ಅವರು ಸ್ಪರ್ಧಿಸಿದ್ರು. ಇದು ನಿರಾಣಿ ಅವರಿಗೆ ನುಂಗಲಾರದ ತುತ್ತಾಗಿತ್ತು ಅಂತಕ್ಕಂಥ ಒಂದು ಮಾತು ರೈತ ಮುಖಂಡರಲ್ಲಿ ಕೇಳಿ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಈ ಒಂದು ಘಟನೆ ಹಾಗೂ ಏನು ನಿರಾಣಿ ಅವರಿದ್ದಾರೆ ಅವರು ನೋಟಿಸ್ ಅನ್ನ ನೀಡಿದ್ರು. ಆ ನೋಟಿಸ್ಗಾಗಿ ಬಡ ರೈತ ಮುಖಂಡ ಸಾಮಾಜಿಕ ಹೋರಾಟಗಾರ ಯಲ್ಲಪ್ಪ ಹೆಗಡೆ ಅವರು ತಮ್ಮ ರೈತ ಸಂಘಟನೆಯ ಮೂಲಕ ಬೀಳಗಿ ನಗರದಲ್ಲಿ ಭಿಕ್ಷೆಯಿಂದ ಬರ್ತಕ್ಕಂಥ ಹಣವನ್ನ ಸಂಗ್ರಹಿಸಿ ಏನು ಒಂದು ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥ ಒಂದು ಏನು ಒಂದು ಪಾಯಿಂಟ್ ಅನ್ನ ಇಟ್ಟು ನೋಟಿಸ್ ಅನ್ನ ನೀಡಿದ್ರು. ಆ ನಿಟ್ಟಿನಲ್ಲಿ ಅವರಿಗೆ ಹಣವನ್ನ ಸಂಗ್ರಹಿಸಿ ಕೊಡುವ ನಿಟ್ಟಿನಲ್ಲಿ ಒಂದು ಪ್ರತಿಭಟನಾ ಭಿಕ್ಷಾಟನೆಯನ್ನ ಹಮ್ಮಿಕೊಂಡಿದ್ರು. ಆ ಒಂದು ಭಿಕ್ಷಾಟನೆಗಾಗಿ ಪ್ರತಿಭಟನೆಗೆ ಆ ಒಂದು ಹೋರಾಟಕ್ಕೆ ಏನು ಚಾಲನೆಯನ್ನ ನೀಡಬೇಕಾಗಿರ್ತಕ್ಕಂಥ ಯಲ್ಲಪ್ಪ ಹೆಗಡೆ ಅವರು ಬೀಳಗಿ ನಗರ ಪ್ರವೇಶಿಸುವ ಮುನ್ನ ಈ ಘಟನೆ ನಡೆದಿರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನಿಜಗುಣ ಮಠಪತಿ ಮಾಹಿತಿಗೆ. ಈಗ ರೈತರಾಗಿರುವಂತಹ ಸಿದ್ದಪ್ಪ ಅವರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಿದ್ದಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರು, ನಮಸ್ಕಾರ. ಏನ್ ಸರ್ ಈ ಘಟನೆ ಬಗ್ಗೆ ನಿಮಗೇನ್ ಮಾಹಿತಿ ಗೊತ್ತು? ಈಗ ದೊಡ್ಡವರು ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತಾ ಅಂತ ಏನ್ ಹೇಳ್ತೀರಿ? ನಮ್ಮ ರಾಜ್ಯದೊಳಗೆ ಮೇಡಮ್ ಅವರು ಈಗ 90% ರೀ ಅಲ್ಪಸಂಖ್ಯಾತರಿಗೆ ಮತ್ತು ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗೈತಿ. ಅವರು ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳು ಯಾವಾಗ ಬೇಕಾದ್ರೂ ಸಾಮಾನ್ಯ ಜನರ ಮೇಲೆ ಹಲ್ಲೆ ಮಾಡೋದಕ್ಕೆ ಅವಕಾಶ ಐತಿ. ಅವ್ರನ್ನ ಇಮಿಡಿಯೇಟ್ ಆಗಿ ಈಗ ತಪ್ಪು ಮಾಡಿರ್ತಕ್ಕಂಥ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ತಪ್ಪು ಮಾಡಿದಂದ್ರೆ ಒದ್ದು ಒಳಗಾಗ್ತಾರ. ಇವತ್ತು ನಿನ್ನೆ ದಿವಸ ನಾವು ನೇರವಾಗಿ ಇಂತಿಂತವ್ರಿಂದ ನಮಗೆ ಮಾರಣಾಂತಿಕ ಹಲ್ಲೆ ಆಗೈತಿ, ಅವ್ರನ್ನ ಅರೆಸ್ಟ್ ಮಾಡಿ ತಂದು ಒಳಗಾಕ್ರಿ ಅಂತೇಳಿ ನಾವು ಅವ್ರಿಗೆ ಕಂಪ್ಲೇಂಟ್ ಅನ್ನ ಅವ್ರು ನಮ್ಮ ಯಲ್ಲಪ್ಪ ಹೆಗಡೆ ಅವ್ರು ಕೊಟ್ಟರು ಸಹಿತ ಹಿಂದಿನ ತನಕನು ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಆದ್ರೂ ನಮಗೆ ಎಲ್ಲೇ ಒಂದ್ ಕಡೆ ಏನನಿಸ್ತೈತಿ, ಹೋರಾಟಗಾರರ ಮೇಲೆ ನಿರಂತರವಾಗಿ ಯಾವುದೇ ವಾಕ್ ಸ್ವಾತಂತ್ರ್ಯವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಾಕತ್ತಾರ ಅನ್ನುವಂತ ರಾಜಕಾರಣಿಗಳು ನಮ್ಮ ನಮ್ಮ ವಾಕ್ ಸ್ವಾತಂತ್ರ್ಯನ ಕಸಿಕೊಳ್ಳಾಕತ್ತಾರ ಅಂತ ನಮಗ್ ಮನೋಭಾವನೆ ಕಾಡಾಕತ್ತೈತ್ರಿ ಮೇಡಮ್ ಅವ್ರ. ಈಗ ಮುಂದೆ ಏನ್ ಸರ್, ಈಗ ಪ್ರತಿಭಟನೆ ಬಂದ್ಗೆಲ್ಲ ಕರೆ ಕೊಟ್ಟಿದ್ದೀರಿ, ಮುಂದೆ ಬಂದ್ ಕರೆ ಕೊಟ್ಟಿದ್ದೀವಿ ಮೇಡಮ್ ಅವ್ರ. ಬಂದ್ ಈಗ ರೀ ಏನಾಗೈತಂದ್ರೆ ರೀ, ಬಂದ್ಗೆ ಕರೆ ಕೊಟ್ಟಿದ್ದೀವ್ರಿ ಮೇಡಮ್ ಅವ್ರ, ನನಗೆ ಬಂದ ಮಾಹಿತಿ ಪ್ರಕಾರ ನನ್ನ ಮೇಲೂ ಹಲ್ಲೆ ಮಾಡೋದಕ್ಕ ಗುಂಡಾಗಳನ್ನ ಕರೆಸಿ ಬೀಳಗಿ ಒಳಗ ಸಾಕ್ ಮಾಡಿಟ್ಟಾರ ಅಂತಕ್ಕಂತ ಮೆಸೇಜ್ ನಮಗ್ ಬಂದಿತ್ತು. ನೀನ್ ಬರಬೇಡ, ನೀನ್ ಬೀಳಗಿಗೆ ಬಂದೆ ಅಂದ್ರೆ ನಿನ್ ಮೇಲೂ ಹಲ್ಲೆ ಮಾಡ್ತಾರ ಅಂತೇಳಿ ನಮಗ್ ಮೆಸೇಜ್ ಬರೋಣ. ನಾವು ಇವತ್ತು ತಾತ್ಕಾಲಿಕವಾಗಿ ಆ ಹೋರಾಟವನ್ನ
ಮತ್ತ ಪೋಸ್ಟ್ಪೋನ್ ಮಾಡಬೇಕಾಯ್ತ್ರಿ. ಈಗ ಅಲ್ಲೇ ಆಗಿರ್ತಕ್ಕಂತದ್ರಿ ಮತ್ತೆ ರಿಪೀಟ್ ಅಲ್ಲೇ ಆಗುವಂತ ಚಾನ್ಸಸ್ ಬಹಳ ಐತ್ರಿ. ನಿಮಗೆ ಯಾರು ಸರ್ ಹೆದರಿಸಿದ ಆತರ? ಈಗ್ರಿ ಏನಾಗೈತೆ ಅಂದ್ರೆ ರೀ, ನಿನ್ನಿನ ದಿವಸನ ನಮಗ ಪೊಲೀಸ್ ಇಲಾಖೆಯವರು ಇಲ್ಲ ನಿಮ್ ಮೇಲೆ ಅಲ್ಲೇ ಆಗು ಚಾನ್ಸಸ್ ಐತಿ, ನೀವು ಅಲ್ಲಿ ಹೋಗ್ಬೇಡ್ರಿ, ಬೆಳಿಗ್ಗೆ ಅಡ್ಡಾಡ್ಬೇಡ್ರಿ ಅಂತೇಳಿ ನಮ್ನ ಇಲ್ಲೇ ಬಿಸ್ನಾಳ್ಕ ತಡೆದು ವಾಪಸ್ ಕಳ್ಸಿದ್ರಿ. ಪೊಲೀಸರು ಹೇಳಿದ್ರ ನಿಮ್ಗೆ? ಹೌದ್ರಿ, ಪೊಲೀಸರಿಗೆ ಪಕ್ಕಾ ಮೆಸೇಜ್ ಐತ್ರಿ, ಇಂತಿಂತವ್ರಿಂದ ಇಂತವ್ರಿಗೆ ಅಲ್ಲೇ ಹಾಕೈತೆ ಅನ್ನುವಂತ ಪಕ್ಕಾ ಮೆಸೇಜ್ ಇದ್ರು ಸಹಿತ ಅವ್ರನ್ನ ಬಂಧನ ಮಾಡಾಕ್ತಾ ಇರಲಿಲ್ಲ. ಈಗ ಅಲ್ಲೇ ಹಾಕೈತೆ ಅನ್ನೋದು ಅವ್ರಿಗೆ ಗೊತ್ತೈತ್ರಿ, ಯಾವ ಟೈಮ್ ಕಲ್ಲೇ ಆಗೈತೆ ಅನ್ನೋದು ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಇರ್ತೈತಿ ಮೇಡಮ್. ಅವ್ರ ಇಂಟೆಲಿಜೆನ್ಸ್ ಎಲ್ಲಾ ಆಕ್ಟಿವ್ ಅದಾರಿ. ಪೊಲೀಸರು ನೀವೇ ಹೋರಾಟ ಮಾಡಬೇಡಿ ಅಂತ ಹೇಳ್ತಾರೆ ಅಲ್ವಾ? ಹೋರಾಟ ಮಾಡಬೇಡಿ ಅಂತ ಹೇಳ್ತಾರ್ರಿ. ಹೋರಾಟ ಮಾಡೋದ್ರಿಂದ ನಿಮ್ಗೆ ಅಪಾಯ ಐತಿ, ಹೋರಾಟ ಮಾಡಬೇಡ್ರಿ ಅಂತ ನೇರವಾಗಿ ಹೇಳ್ಯಾರಿ ಮೇಡಮ್ ಅವ್ರು. ಅದಕ್ಕ ನಾವು ನಮಗ ಇನ್ನ ಯಾವ್ದು ರಕ್ಷಣೆ ಯಾರು ಕೊಡ್ತಾರ? ನಿಮ್ಮ ಮಾಧ್ಯಮದ ಸ್ನೇಹಿತರು ನೀವೇನಾದ್ರೂ ನಮ್ಮನ್ನ ರಕ್ಷಣೆಗೆ ಬಂದ್ರೆ ಮತ್ತೆ ನಾವು ಏನಾದ್ರೂ ಬಚಾವ್ ಆದ್ರೆ ಆಗ್ಬೋದ್ರಿ ಮೇಡಮ್ ಅವ್ರ. ಓಕೆ ಓಕೆ, ಥ್ಯಾಂಕ್ ಯು ಸಿದ್ದಪ್ಪ ಅವರೇ ಇಷ್ಟೊತ್ತು ಪವರ್ ಟಿವಿಯೊಂದಿಗೆ ಮಾತನಾಡಿದ್ದಕ್ಕೆ. ಇದು